ವಾವ್ ಅತ್ಯದ್ಭುತ ರುಚಿಯ ಸಾಂಬಾರು ನೀವು ಟ್ರೈ ಮಾಡಬೇಕೆ ಹಾಗಾದರೆ ವಿಡಿಯೋ ನೋಡಿ ಫ್ರೆಂಡ್ಸ್ ಈ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತಿಳಿಬೇಕಾ ನೋಡಿ ದೇವಸ್ಥಾನಗಳಲ್ಲಿ ಮಾಡುವಂಥ ಅದೇ ರುಚಿಯನ್ನು ನೀಡುವಂಥ ಕೆಂಬಡೆಕಾಯಿ ಬಾಳೆಕಾಯಿ ಮತ್ತು ಸೌತೆಕಾಯಿ ಮಿಕ್ಸೆಡ್ ಈ ಅದ್ಭುತ ರುಚಿಯ ಸಾಂಬಾರನ್ನು ಮಾಡಲು ಕಾಲು ಕೆ ಜಿ ಬಾಳೆಕಾಯಿ ಹಾಗೆ ಸಿಪ್ಪೆಯನ್ನು ತೆಗೆದಿರುವಂತಹ ಮಂಗಳೂರು ಸೌತೆಕಾಯಿ ಚೀನಿಕಾಯಿ ಅಥವಾ ಕೆಮ್ಮಡೆ ಹೇಳ್ತೀವಿ ಅದು ಕಾಲು ಕೆ ಜಿ ಪ್ರತಿಯೊಂದು ಕೂಡ ಕಾಲು ಕಾಲು ಕೆ ಜಿ ನಾನು ತಗೊಂಡಿರುವಂಥದ್ದು ಇದನ್ನೆಲ್ಲ ಈಗ ರೆಡಿ ಇಟ್ಕೋಬೇಕು ಕುಕ್ಕರಿಗೆ ಚೀನಿಕಾಯಿ ಬಾಳೆಕಾಯಿ ಮತ್ತು ಸೌತೆಕಾಯಿಗಳನ್ನು ಹಾಕ್ಕೊಳ್ಳಿ ಕುಕ್ಕರಲ್ಲಿ ಬೇಯಿಸೋದು ತುಂಬ ಸುಲಭ ಬಹು ಬೇಗನೆ ಬೇಯುತ್ತೆ ನಮಗೆ ಸಮಯ ಕೂಡ ಉಳಿಯುತ್ತೆ ಇದಕ್ಕೆ ಮೇಲಿಂದ ಒಂದು ಟೀ ಸ್ಪೂನ್ ತೆಂಗಿನ ಎಣ್ಣೆನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೇಯೋದಕ್ಕೆ ನೀರನ್ನು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಬರೀ ಒಂದೇ ಒಂದು ಸೀಟಿ ಬರ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಅದು ತರಕಾರಿ ಬೇಯಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೇಳೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಕಾಳು ಐದು ಟೀ ಸ್ಪೂನ್ ಮೆಂತೆ ಅರ್ಧ ಟೀ ಸ್ಪೂನ್ ಹಾಗೆ ತೊಗರಿಬೇಳೆ ಎರಡು ಟೀ ಸ್ಪೂನ್ ಒಂದು ಕಡಲೆಕಾಯಿ ಗಾತ್ರದ ಹಿಂಗು ಎರಡು ಟೀ ಸ್ಪೂನ್ ತೆಂಗಿನ ಎಣ್ಣೆ ಜೀರಿಗೆ ಅರ್ಧ ಟೀ ಸ್ಪೂನ್ ಬ್ಯಾಡಿಗೆ ಮೆಣಸು ಏಳರಿಂದ ಎಂಟು ಇಷ್ಟನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ಯಾಡಿಗೆ ಮೆಣಸಿದು ಇದು ಫುಲ್ಲು ಕುರುಮ್ ಕುರುಮ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಕಾರಣ ಸಣ್ಣ ಹುರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಕಾಲು ಟೀ ಸ್ಪೂನ್ ಅರಿಶಿಣದ ಹುಡಿ ಮತ್ತು ಸ್ವಲ್ಪ ಬೇನು ಸೊಪ್ಪು ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ತೆಂಗಿನ ತುರಿ ಒಂದು ನೆಲ್ಲಿಕಾಯಿ ಗಾತ್ರದ ನಿಂಬೆಹಣ್ಣು ಸ್ವಲ್ಪ ನೀರು ಹಾಗೂ ಹುರಿದಂತಹ ಮಸಾಲೆ ಇವುಗಳನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ತುಂಬ ನಯವಾಗಿ ರುಬ್ಬೋದು ಬೇಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್ ನೋಡಿ ರುಬ್ಬಿದಂತಹ ಮಿಶ್ರಣ ಈ ರೀತಿಯಲ್ಲಿರಬೇಕು ತುಂಬ ನಯವಾಗಿ ರುಬ್ಬೋದು ಬೇಡ ಮಜ್ಜಿಗೆ ಹುಳಿ ಥರ ಈ ರೀತಿ ಇದ್ರೆ ಸಾಕಿದು ಬೆಂದಿರುವಂತಹ ತರಕಾರಿಗಳನ್ನು ಪಾತ್ರೆಗೆ ಹಾಕ್ಕೊಂಡು ಈಗ ದೊಡ್ಡವರಿಯಲ್ಲಿ ತನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ ಹಾಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಮತ್ತು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳಿ ನಾನಿದು ಎಂಟು ಜನರಿಗೆ ಮಾಡುವಂತಹ ಕ್ವಾಂಟಿಟಿ ಇದು ನೋಡಿ ಒಂದು ಪಾತ್ರೆಯಲ್ಲಿ ನನಗೆ ಫುಲ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದು ಸಿಹಿ ಮತ್ತು ಖಾರದಿಂದ ಕೂಡಿರುವಂತಹ ಸಾಂಬಾರಿದು ದೇವಸ್ಥಾನಗಳಲ್ಲಿ ನಿಮಗೆ ಈ ಥರನೇ ಸಿಹಿ ಸಿಹಿ ಖಾರ ಖಾರದಿಂದ ಕೂಡಿರುವಂತಹ ಸಾಂಬಾರು ಸಿಗುತ್ತೆ ನೋಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಈಗ ಕುದೀತಾ ಉಂಟು ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳಿ ಸಾಸಿವೆ ಕಾಳು ಬ್ಯಾಡಿಗೆ ಮೆಣಸು ಮತ್ತು ತೆಂಗಿನೆಣ್ಣೆಯ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಸರ್ವ್ ಮಾಡಿ ರುಚಿಕರವಾದ ಅದ್ಭುತ ಸುವಾಸನೆಯ ಸಾಂಬಾರು ರೆಡಿ